ನಿಮಗೆ 15 ಮಿನಿಟ್ಸ್ಗೆ ಮುಕ್ಕಾಲಿಂದ ಒಂದು ಎಕರೆಷ್ಟು ಪಂಪ್ ಮಾಡ್ಬೋದು ಜೀವಾಮೃತ. ಸೊ ಹೋಲ್ ಓವರ್ 10 ಎಕರ್ಸ್ ಪ್ಲಾಂಟೇಷನ್ ನಿಮಗೊಂದು 2.5 ರಿಂದ 3 ಗಂಟೆ ಇದರಲ್ಲಿ ನೀವು ಜೀವಾಮೃತ ಕೊಡ್ಬೋದು. ಇದು ಕೆಳಗಡೆ ಈ ತರ 4 ಮಿಷ್ ಹಾಕಿದ್ರಾ? ಹಾಂ, ಇದು ನಿಮಗೆ ಟ್ರೇ 4 ಟ್ರೇ ಮಾಡಿದ್ದೀವಿ. ಇದು ಫಸ್ಟ್ ಟ್ರೇ, ಇದರಿಂದ ಏನಾದ್ರೂ ಇದು ಇಲ್ಲಿ ಸಿಗ್ಲಿ ಅಂತ. ಇದ್ರ ಕೆಳಗಡೆ ಸ್ಯಾಂಡ್ ಇದೆ, ಫಸ್ಟ್ ಬನ್ನು ಸ್ಯಾಂಡ್ಲು, ಆ ಸ್ಯಾಂಡ್ ಅಲ್ಲಿ ಫಿಲ್ಟರ್ ಆಗುತ್ತೆ. ಇದು ಜೀವಾಮೃತ ತುಟ್ಟಿ ಸ್ಟಾಕ್ ಮಾಡೋದಕ್ಕೆ, ಇಲ್ಲಿಂದ ನಾವು ಪಂಪ್ ಮಾಡ್ತೀವಿ. ಇದು ನನಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಎಷ್ಟು ಖರ್ಚು ಆಗ್ಬೋದು ಸಾಮಾನ್ಯ ರೈತರಿಗೆ ಮಾಡಬೇಕು ಅಂತ ಇದೆಲ್ಲದೂ? ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಚುಂಚುನಕಟ್ಟೆ ಶಂಕರೇಗೌಡರ ತೋಟದಲ್ಲಿದ್ದೀವಿ. ಹಿಂದೆ ಒಂದು ಇವ್ರದ್ದೆ ಶಂಕರೇಗೌಡರು ತೋಟದಲ್ಲೇ ವಿಡಿಯೋ ಮಾಡಿದ್ವಿ, ಇವ್ರದ್ದು ಇರಿಗೇಷನ್ ಪ್ಲಾನ್, ಇರಿಗೇಷನ್ ಸಿಸ್ಟಮ್ ಹೇಗಿದೆ ಅಂತ ತೋರಿಸ್ಲಿಕ್ಕೆ. ಆಗ ಹೇಳಿದ್ವಿ, ಆಗ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಜೀವಾಮೃತದ ಪ್ಲಾಂಟು. ಇದು ಪ್ಲ್ಯಾನ್ ಮಾಡಿರೋದು, ಇದು ಫುಲ್ ಇದೆಲ್ಲ ಐಡಿಯಾ ಬಂದುಬಿಟ್ಟು ಕಣಗಾಲ್ ಕುಲ್ಲೇಗೌಡ್ರದ್ದು. ತುಂಬ ಚೆನ್ನಾಗಿ ಕಡಿಮೆ ಬಜೆಟಲ್ಲಿ ಮಾಡಿದ್ದಾರೆ ಅವರು, ಚೆನ್ನಾಗಿದೆ ಅವ್ರದ್ದು ಐಡಿಯಾ. ಹೊಸದಾಗಿ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಅವರು. ಇವರು ಶಂಕರೇಗೌಡ್ರ ಮಗ. ಇದು ಈಗ ಫುಲ್ ಕಂಪ್ಲೀಟ್ ಆಗಿದೆ, ಅದು ಹೇಗೆ ವರ್ಕ್ ಆಗುತ್ತೆ ಏನು ಪ್ರೊಸೀಜರ್ ಅಂತ ಹೇಳ್ತಾರೆ ಅವರು, ಅವ್ರ ಬಾಯಿಂದನೇ ಕೇಳೋಣ. ನಮಸ್ಕಾರ. ನಮಸ್ತೆ. ಇದು ಕುಳ್ಳೇಗೌಡರು ಮಾಡೆಲ್ ಅಂತ ಹೇಳ್ಬೋದು. ಹೌದು, ಜೀವಾಮೃತ ಪ್ಲಾಂಟ್. ಇದರಲ್ಲಿ ಬೇಸಿಕ್ಸ್ ಏನಪ್ಪ ಅಂತಂದರೆ, ಈ ಬೋರಿಂದ ಸ್ಕ್ರೀನ್ ಫಿಲ್ಟರ್ ತ್ರೂ ನಮಗೆ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ನೀರು ಹಾಯುತ್ತೆ. ಇದ್ರ ಜೊತೆಗೇ ನಾವು ಜೀವಾಮೃತನ ಕೊಡ್ತಾ ಇದ್ದೀವಿ. ಜನರಲಿ ವೆಂಚೂರಿಲ್ ಕೊಡ್ತಾರೆ, ನಾವು 1 HP ಮೋಟ್ರ್ ಇಟ್ಟು ಕೊಟ್ಟಿದ್ದೀವಿ. ಹಾಗಾಗಿ ನಿಮಗೆ 15 ಮಿನಿಟ್ಸ್ಗೆ 3/4 ಎಕರೆಯಷ್ಟು ಪಂಪ್ ಮಾಡ್ಬೋದು ಜೀವಾಮೃತ. ಸೊ ಹೋಲ್ ಒಂದು 10 ಎಕರ್ಸ್ ಪ್ಲಾಂಟೇಷನ್ ನಿಮಗೊಂದು 2.5 ರಿಂದ 3 ಗಂಟೆ ಇದರಲ್ಲಿ ನೀವು ಜೀವಾಮೃತ ಕೊಡ್ಬೋದು. ಅದು ಬೇರೆ ಕೇಸಸ್ಸಲ್ಲಿ ಏನಾಗುತ್ತೆ ಅಂದರೆ, ಅದು 4-6 ಅವರ್ಸ್ ಪವರ್ ಅಂತಂದರೆ 4 ಡೇಸ್ ಬೇಕಾಗುತ್ತೆ ಈ ನಮ್ಮ ಭೂಮಿಗೆ ಜೀವಾಮೃತ ಕೊಡೋಕ್ಕೆ. ಅದು ನಾವು 2.5 ಗಂಟೆಗೆ ತಂದಿದ್ದೀವಿ. ಅಟ್ ದ ಸೇಮ್ ಟೈಮ್ ಇದು 6th stage ಫಿಲ್ಟ್ರನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಜೀವಾಮೃತದಕ್ಕೆ. ಏನಕ್ಕೆ ಅಂತಂದರೆ, ಈ ಸ್ಪ್ರಿಂಕ್ಲರಲ್ಲಿ ನೀರು ಕಟ್ಕೊಳ್ಳ್ದೇ ಈಸಿಯಾಗಿ ಪಾಸ್ ಆಗಲಿ ಅನ್ನೋದಕ್ಕೆ ಈ 6th stage ಫಿಲ್ಟ್ರು ಅದನ್ನು ಅಡ್ಜಸ್ಟ್ ಮಾಡ್ಬೋದು. ಬನ್ನಿ ಬನ್ನಿ, ತೋರಿಸೋಣ. ಫಸ್ಟು ನೀರು ಎಲ್ಲಿ ಬರುತ್ತೆ, ಜೀವಾಮೃತ ಎಲ್ಲಿ ತಯಾರು ಮಾಡಿದ್ದೀರಾ, ಹೆಂಗೆ ಬರುತ್ತೆ, ಪ್ರತಿಯೊಂದು ತೋರಿಸ್ಬಿಡಿ. ಯಾವುದು ಡೌಟ್ಸ್ ಇರಬಾರ್ದು, ಯಾರಿಗೂ ಏನು ಸಮಸ್ಯೆ ಆಗಬಾರ್ದು. ಇದನ್ನು ಈ ವಿಡಿಯೋ ನೋಡಿಬಿಟ್ರೆ ಎಲ್ರಿಗೂ ಅರ್ಥ ಆಗಬೇಕು ಯಾವ ಥರ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ, ಹೆಂಗೆ ಏನು ಅಂತೇಳಿ. ಆವಾಗಲೂ ಅಷ್ಟೇ ಇರಿಗೇಷನ್ ಸಿಸ್ಟಮ್ ಮಾಡಿ ತುಂಬ ಚೆನ್ನಾಗಿತ್ತು. ಅವಾಗ ತುಂಬ ಜನ ಅಪ್ರಿಯೇಟ್ ಮಾಡಿ, ನೋಡಿದ್ರು, ಕಲ್ತ್ಕೊಂಡಿದ್ರು. 3000 ಲೀಟರ್ ವಾಟರ್ ಟ್ಯಾಂಕು. ಮೊದಲನೇದಾಗಿ ಇದು 3000 ಲೀಟರ್ ವಾಟರ್ ಟ್ಯಾಂಕು. ನೀವು ಆವಾಗಲೇ ಹೇಳಿದ್ರಲ್ಲ, ಬೋರ್ವೆಲ್ ಇಂದ ಫಸ್ಟ್ ನೀರು ಇಲ್ಲಿಗೆ ಬರುತ್ತೆ ಅಂತ. ಇಲ್ಲಿಗೆ ಡಂಪ್ ಮಾಡ್ಕೊಂಡಿದ್ದೀವಿ. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಮಿಕ್ಸ್ ಮಾಡೋದಕ್ಕೆ, ಜೀವಾಮೃತ ಪ್ರಿಪೇರ್ ಮಾಡೋದಕ್ಕೆ. ಜೀವಾಮೃತ ಪ್ರಿಪೇರ್ ಮಾಡೋದಕ್ಕೆ ಇಲ್ಲಿ ನೀವು ತೊಟ್ಟಿಗಳು ಮಾಡ್ಕೊಂಡಿದ್ದೀರಾ. ಹಳ್ಳಿಗಳ ಕಡೆ ಯಾವಾಗಲೂ ಪವರ್ ಇರೋದಿಲ್ಲ. ಹೌದು ಹೌದು ಹೌದು. ಸೊ ನೀವು ಒಂದ್ಸಲ ತುಂಬಿಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು. ಓಕೆ. ಇದು ಈ 500 ಲೀಟರ್ಸ್ ಕೆಪಾಸಿಟಿ ಟ್ಯಾಂಕ್ಸು. ಇದು 4 ಇದೆ. ಇದು ಟೋಟಲ್ 2000 ಲೀಟರ್ಸ್ ಕೆಪಾಸಿಟಿ. ಅಂದ್ರೆ ಇದೇನು ಟಾಯ್ಲೆಟ್ ಪಿಟ್ಸ್ ಹಾಕಿದ್ರೆ ಮಾಡ್ತೀವಲ್ಲ ರಿಂಗ್ಸ್, ಅದೇ ತರ ಸೇಮ್. ಅದೇ ಒಂದುವರೆ ಅಡಿದು 3 ರಿಂಗ್ ಅಪ್ಪುಟ್ ಮಾಡಿರೋಂಥದ್ದು. ಹಾಂ, 1.5 ಅಡಿ 3 ರಿಂಗ್ ಹಾಕಿ ಮಾಡಿರೋಂಥದ್ದು. ಈ ರಿಂಗ್ ಒಳಗಡೆ ನಿಮ್ಗೆ ವಾಲ್ವ್ ಏನು ಕೊಟ್ಕೊಂಡಿದ್ವಿ, ಎಕ್ಸಿಟ್ ವಾಲ್ವ್, ಅಲ್ಲಿ ಸ್ವಲ್ಪ ಸ್ಲ್ಯಾಂಟ್ ಆಗಿರ್ತದೆ, ನೀರು ಪಾಸ್ ಆಗಲಿ ಅಂತ, ನೀರು ಎಲ್ಲೆಲ್ಲೂ ನಿಂತ್ಕೋಬಾರ್ದು ಅಂತ. ಓಕೆ ಓಕೆ. ಇವಾಗ ನೀವು ನೋಡ್ಬೋದು ಜೀವಾಮೃತ ರೆಡಿ ಇದೆ. ಜೀವಾಮೃತ ಪ್ರಿಪೇರ್ ಮಾಡೋದಕ್ಕೆ ಈ ಪೈಪು ಮತ್ತು ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಎಲ್ಲರೂ ಬಕೆಟಲ್ಲಿ ಕಲಿಸ್ಬೇಕು ಅದೆಲ್ಲ ಮಾಡ್ತಾರೆ, ಅದು ಸ್ವಲ್ಪ ಕಷ್ಟದ ಕೆಲಸ, ಈಸಿ ಅಲ್ಲ. ಇಲ್ಲಿ ನಾವು ಸಗಣಿ ಹಾಕೊಂಡು ಮಾಡ್ತೀವಿ, ಅಂದರೆ ಪೈಪ್ ಹೋಸ್ ಪೈಪ್ ಇಟ್ಕೊಂಡು ಸಗಣಿಯಲ್ಲಿ ಸಗಣಿ ಕೆಲಸಕ್ಕೆ ಇದು ಮಾಡ್ಕೊಂಡಿರೋದು ಮೆಷು, ಈಸಿ. ಆಮೇಲೆ ಕಾಳನ್ನು ಇದರಲ್ಲೇ ಫಿಲ್ಟರ್ ಮಾಡ್ತೀವಿ. ಅದಾದ ನಂತರ ಗಂಜಲ ಹಿಂಗೆ ಹಾಕ್ಬೋದು, ಡೈರೆಕ್ಟಾಗಿ ಬೆಲ್ಲ ಡೈರೆಕ್ಟಾಗಿ ಹಾಕ್ಬೋದು, ಮಣ್ಣನ್ನು ಫಿಲ್ಟರ್ ಇದರಲ್ಲೇ ಮಾಡ್ಕೋಬೋದು, ಅದು ಬಕೆಟಲ್ಲಿ ಫಿಲ್ಟರ್ ಮಾಡಿಕೊಂಡು ಇದರಲ್ಲಿ ಹಾಕ್ಬೋದು. ಇದನ್ನ ಮಾಡಿರೋಂಥದ್ದು ಈಗ ಅರೌಂಡ್ 2000 ಲೀಟರ್ಸ್ ಜೀವಾಮೃತ ನೀವು ನೋಡ್ತಾ ಇದ್ದೀರಾ. ಒಂದು 2000 ಲೀಟ್ರು ನಿಮ್ಮ ಎರಡ ಫುಲ್ 10 ಎಕರೆ ತೋಟಕ್ಕೂ ನಿಮಗೆ ಆಗುತ್ತೆ ಆಲ್ಮೋಸ್ಟು. 3000 ಲೀಟರ್ಸ್ ಟ್ಯಾಂಕಿಂದ ಇನ್ನೊಂದು ಹೋಸ್ ಪೈಪ್ಗೆ ನಾವು ವಾಲ್ವ್ ಮಾಡಿಕೊಂಡು ಅದು 4 ಯೂಸ್ ಮಾಡಬೇಕು. ಓಕೆ. ಇದು ಈ ಪೈಪ್ ಕಾಣ್ತಾ ಇದೆಯಲ್ಲ, ಇದು ನೀರು ತುಂಬಿಸೋಕ್ಕೆ ಇಟ್ಕೊಂಡ್ರೆ ಪೈಪ್ ಸಗಣಿ ಕಲ್ಸಕ್ಕೆ ನೀರು ಬೇಕಲ್ಲ, ಸಗಣಿ ಕಲ್ಸ್ಕೊಳಕ್ಕೆ ಎಲ್ಲ ಪೈ ಇಲ್ಲ ಮಾಡ್ತಾರೆ. ಒಳ್ಳೆ ಪ್ರೆಷರ್ ಸಿಗ್ತದೆ ಅದು ಹೈಟ್ ಅಲ್ಲಿ ಇರೋದ್ರಿಂದ, ನಿಮ್ಗೆ ಈಸಿಯಾಗಿ ಸ್ಕ್ವೀಸ್ ಮಾಡಿದ್ರೆ ಅದು ಕ್ಲೀನಾಗಿ ಫಿಲ್ಟರ್ ಆಗಿ ಹೋಗುತ್ತೆ. ಓಕೆ. ಇದು ಫಿಲ್ಟರ್ ಆಗಿ ನಾವು ಇಲ್ಲಿ ಹಾಕೊಳ್ಳೋದ್ರಿಂದ ನೆಕ್ಸ್ಟ್ ನಮಗೆ ಫಿಲ್ಟರ್ ಸ್ಟೇಜಸ್ಗಳಲ್ಲಿ ಕಮ್ಮಿ ಕೆಲಸ. ಎಲ್ಲರಿಗೂ ತೊಂದರೆ ಏನು, ಅದರಲ್ಲಿ ಡಸ್ಟ್ ಬಿಡ್ಬಿಡುತ್ತೆ, ಆ ಡಸ್ಟ್ ಅಲ್ಲೆಲ್ಲ ಲಾಕ್ ಆಗುತ್ತೆ, ಅದರ ಇಟ್ ಇಸ್ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್, ನಮ್ಮದು ಸ್ಪ್ರಿಂಕ್ಲರ್ ಸಿಸ್ಟಮು, ಅಲ್ಲೆಲ್ಲೂ ಲಾಕ್ ಆಗಬಾರ್ದು, ಎಲ್ಲೂ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಸಿಸ್ಟಮ್ಗೆ ಅಂತ ಈ ಕ್ಲೀನಿಂಗ್ ಪ್ರೊಸೆಸ್, ಬೇಸಿಕಲಿ ಫಿಲ್ಟರಿಂಗ್ ಪ್ರೊಸೆಸ್. ಇದು ನಾವು 2 ಡೇಸ್ 3 ಡೇಸ್ ಆಯಿತು, 2 ಡೇಸ್ ಆದಮೇಲೆ ಯಾವಾಗ ಬೇಕಾದರೂ ನಾವು ಪ್ರೊಡಕ್ಷನ್ ಮಾಡ್ಬೋದು. ಓಕೆ.
ಇಲ್ಲಿ ಮೇಲ್ಗಡೆ ನೆರಳು ಇದೆ, ಮಳೆ ನೀರು ಬೀಳದಂಗೆ ಅಥವಾ ಬಿಸಿಲು ಬೀಳದಂಗೆ ಶೇಡ್ ಮಾಡಬೇಕು, ಗಾಳಿ ಆಡಬೇಕು. ಅದಕ್ಕೆ ನಾವು ಈ ತರ ಒಂದು ಚಪ್ಪಡ ತರ ಕಟ್ಕೊಂಡಿದೀವಿ, ಇದ್ರ ಮೇಲೆ ಗಿಡಗಳ ಬಿಸ್ಕೊಬಹುದು. ಓಕೆ, ಗಾಳಿ ಆಡ್ಬೇಕಾಗಿರೋದ್ರಿಂದ ಓಪನ್ ಇಟ್ಕೊಂಡಿದ್ದೀವಿ, ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಬೀಳಬಾರದು, ಶೇಡ್ ಇರಬೇಕು ಅನ್ನೋದಕ್ಕೆ ಈ ತರ. ಇದು ಈಗ ಎಕ್ಸಿಟ್ ಔಟ್ಸೈಡ್ ಔಟ್ಲೆಟ್ ವಾಲ್ಸ್ ಇವೆಲ್ಲ ನಾವು ಪೂರ್ತಿ ನಮ್ಮೆಲ್ಲ ಜಮೀನಿಗೂ ಒಟ್ಟಿಗೆ ಬೇಕಾದರೂ ಹಾಯಿಸ್ಬೋದು, ಅಥವಾ ಒಂದೊಂದು ಟ್ಯಾಂಕ್ ಯೂಸ್ ಮಾಡಿಕೊಂಡು ನಮ್ಗೆ ಬೇಕಾಗಿರೋ ಜಾಗದಲ್ಲೂ ಹಾಯಿಸ್ಬೋದು. ಅದಕ್ಕೆ ವಾಲ್ ನಾಲ್ಕು ವಾಲ್ ಕೊಟ್ಕೊಂಡಿದ್ದೀವಿ. ಅದಾದ ನಂತರ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಫಿಲ್ಟ್ರು. ಓಕೆ, ಇದು ಫೋರ್ ಸ್ಟೇಜ್ ಫಿಲ್ಟ್ರು. ನಾವು ಇಲ್ಲೇನು ಸ್ಟಾರ್ಟ್ ಮಾಡಿದ್ದೀವಿ 3 ಡೇಸ್, ಅದಾದಮೇಲೆ ಬಿಟ್ಕೊತೀವಿ. ಇಲ್ಲಿ ಇದು ಇಲ್ಲಿಂದ ಪಾಸ್ ಆಗುತ್ತೆ, ಇಲ್ಲೇನಾದರೂ ಅಲ್ಲಿ ನೀವು ಹುಟ್ಟಿದಾಗ ನೊಣಗಳು ಅಥವಾ ಇನ್ನೇನಾದರೂ ಸಾಲಿಡ್ ಐಟಮ್ಸ್ ಇದ್ರೆ ಇಲ್ಲಿ ಬಂದು ಇದಾಗುತ್ತೆ, ನಿಂತ್ಕೊಳ್ಳುತ್ತೆ. ಪಾರ್ಟಿಕಲ್ಸ್, ಅಗ್ನಿ ಪಾರ್ಟಿಕಲ್ಸ್ ಆ ಥರದ ಏನೇ ಪಾರ್ಟಿಕಲ್ಸ್ ಇಲ್ಲಿ ಫಸ್ಟ್ ಫಿಲ್ಟರ್ ಆಗುತ್ತೆ. ಇಲ್ಲಿ ಫಿಲ್ಟರ್ ಆಗುತ್ತೆ. ಚಿಕ್ಕದಿದ್ರೆ ನಾವು ಏನಾದರೂ ಕಡ್ಡಿಲಿ ಜುಂಗಲ್ಲಿ ಕ್ಲೀನ್ ಮಾಡ್ಕೋಬೋದು, ಅದು ಪಾಸ್ ಆಗೋಗುತ್ತೆ. ಇನ್ನು ಅದರ್ವೈಸ್ ರೆಸ್ಟ್ ಎಲ್ಲ ಖಾಲಿ ಆಗುತ್ತೆ. ಇದು ಕೆಳಗಡೆ ಈ ಥರ 4 ಮಿಷ್ ಹಾಕಿದ್ದೀರಾ? ಇದು ನಿಮ್ಗೆ ಟ್ರೇ, 4 ಟ್ರೇ ಮಾಡಿದೀವಿ. ಇದು ಫಸ್ಟ್ ಟ್ರೇ, ಇದ್ರಲ್ಲಿಂದ ಏನಾದ್ರು ಇದು ಇಲ್ಲಿ ಸಿಗ್ಲಿ ಅಂತ. ಇದ್ರ ಕೆಳಗಡೆ ಸ್ಯಾಂಡ್ ಇದೆ, ಫಸ್ಟ್ ಒನ್ ಸ್ಯಾಂಡ್, ಆ ಸ್ಯಾಂಡ್ ಅಲ್ಲಿ ಫಿಲ್ಟರ್ ಆಗುತ್ತೆ. ಅದಾದ ನಂತರ ಚಿಪ್ಸ್ ಅಂತ ಹೇಳ್ತೀವಿ, ಜಲ್ಲಿ ಚಿಪ್ಸ್, ಅದಾದ ನಂತರ ಬೇಬಿ ಜಲ್ಲಿ ಅಂತ. ಅದಾದ್ಮೇಲೆ ಈ ತರ ದೊಡ್ಡದು ಕೆಳಗಡೆ ಲಾಸ್ಟ್ ವರ್ಷನ್ 40 mm ಇದೆ. ಇಲ್ಲೇ 4 ಸ್ಟೇಜ್ ಫಿಲ್ಟರ್ ಆಗುತ್ತೆ, ಇಲ್ಲೇ 4 ಸ್ಟೇಜ್ ಆಗ್ಬಿಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇದು, ಇಲ್ಲಿ ಫಿಲ್ಟರ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಏನಾದರೂ ಇನ್ನೇನಾದರೂ ಈಗ ಮರಳಲ್ಲಿ ತೊಗೊಂಡ್ರೆ ಇಲ್ಲೇ ಕ್ಲೀನ್ ಮಾಡ್ಕೋಬೋದು, ಇನ್ನೆಲ್ಲಾದ್ರೂ ಕಟ್ಕೊಂಡ್ರೆ ಇದರಲ್ಲೇ ಕ್ಲೀನ್ ಮಾಡ್ಕೋಬೋದು. ಇಲ್ಲೇ ನಮಗೆ ಮೇಜರ್ ಕೆಲಸ ಅಲ್ಲಿ ಬ್ಲಾಕ್ ಆಗೋಂಥದ್ದನ್ನು ನಾವಿಲ್ಲೇ ಕ್ಲೀನ್ ಮಾಡ್ಕೊಂಬರ್ತೀವಿ. ಸೊ ಇದಾದಮೇಲೆ ನೀರು, ಇದು ಫಿಲ್ಟರ್ ಆಗಿರೋಂಥ ಜೀವಾಮೃತ, ಇದು ಜೀವಾಮೃತ ತೊಟ್ಟಿ ಸ್ಟಾಕ್ ಮಾಡೋದಕ್ಕೆ ಇಲ್ಲಿಂದ ನಾವು ಪಂಪ್ ಮಾಡ್ತೀವಿ. ತೊಟ್ಟಿ ಎಲ್ಲರೂ ತೊಟ್ಟಿ ಮಾಡ್ತಾರೆ. ಈ ತೊಟ್ಟಿ ವಿಶೇಷ ಏನಪ್ಪ ಅಂತಂದರೆ ಇದಕ್ಕೆ ಬ್ಯಾಕ್ ವಾಶ್ ಇದೆ, ಆಮೇಲೆ ಇದು ಫ್ಲಾಟ್ ತೊಟ್ಟಿ ಅಲ್ಲ, ಇದು ಓವಲ್ ಶೇಪ್ ಇದೆ. ನೋಡ್ಬೋದ ಈ ತೊಟ್ಟಿಯಲ್ಲಿ, ಅಲ್ಲಿ 4 ಸ್ಟೇಜ್ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿದ್ದು ಇಲ್ಲಿ ಬಂದ್ಬಿಡುತ್ತೆ, ಇದು ಗೋಡೆಗೆ ಬಿದ್ದರೆ ನೀರ ನಿಧಾನಕ್ಕೆ ಬಿಡುತ್ತೆ ಅಂತ ಗೋಡೆಗೆ ಬೀಳಂಗೆ ಬಿಟ್ಕೊಂಡಿದ್ದೀವಿ. ಇದೊಂದು ಫಸ್ಟ್ ಮೆಶ್, ಡೈರೆಕ್ಟ್ ಆಗಿ ನಿಮಗೆ ಟ್ಯಾಂಕ್ ಹೋಗ್ಬಾರ್ದು, ಇಲ್ಲಿ ಕೆಳಗಡೆ ಬೀಳ್ಬೇಕು ನೀರು. ಕೆಳಗಡೆ ಬಿದ್ದಾಗ ಏನಾಗುತ್ತೆ, ನಾವು ಪೂರ್ತಿ ಕೆಳಗಡೆ ಫಸ್ಟ್ ಓವಲ್ ಶೇಪ್ ಮಾಡಿ ಇದು 1 inch ಹೈಟ್ ಮಾಡಿದ್ವಿ, ಇದು 1 inch ಡೌನ್ ಮಾಡಿದ್ವಿ ತೊಟ್ಟಿಯಲ್ಲಿ. ಏನಕ್ಕೆ ಅಂದರೆ ಬ್ಯಾಕ್ ವಾಶ್ಗೆ ಅದನ್ನು ತೋರಿಸ್ತೀನಿ. ಇಲ್ಲಿ ಸುತ್ತ ಚಡಿ ಮಾಡಿದ್ದೀವಿ, ಮೆಶ್ ಕೂರಿಸಿದ್ದೀವಿ, ಅದು ಫಿಲ್ಟರ್ ಆಗಿ ವರ್ಕ್ ಮಾಡುತ್ತೆ. ನಮಗೆ ಇಲ್ಲಿ ಬಿದ್ದಿದ್ದ ನೀರು ಕೆಳಗಡೆ ಹೋಗಿ ಗಷ್ಟ ಅಥವಾ ಡಸ್ಟ್ ಜಾಸ್ತಿ ಇರೋಂಥದ್ದು ಕೆಳಗಡೆ ಉಳಿಯುತ್ತೆ, ಫೈನಲ್ ಪ್ರಾಡಕ್ಟು ಮೇಲ್ಗಡೆ ಬರುತ್ತೆ. ಸೊ ಆ ಡಸ್ಟು 6 ತಿಂಗಳಿಗೆ ಒಂದ್ಸಲ ನಾವು ಬ್ಯಾಕ್ ವಾಶ್ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಕೆಳಗಡೆ ಬಿದ್ದಿರೋದು ಫಿಲ್ಟರ್ ಆಗಿ ಮೇಲ್ಗಡೆ ಬರುತ್ತೆ. ನಾವೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಮೆಶ್ ಯೂಸ್ ಮಾಡಿದ್ದೀವಿ, ಇದನ್ನು ನೈಲಾನ್ ಮೆಶ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಇಲ್ಲಿ ಬಿದ್ದಿದ್ದು ಕೆಳಗಡೆಯಿಂದ ಡಸ್ಟು ಶೇಖರಣೆ ಆಗಿ ಫಿಲ್ಟರ್ಡ್ ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಬಂದು ಹಿಂಗೆ ಪಾಸ್ ಆಗುತ್ತೆ. ಪಾಸ್ ಆಗಿ ಇನ್ನೂ ಏನಾದರೂ ಡಸ್ಟ್ ಇದ್ದರೆ ಫೈನಲ್ ಇಲ್ಲೊಂದು ಫಿಲ್ಟ್ ಇದೆ, ಫಿಲ್ಟರ್ ಆಗಿ ಇಲ್ಲಿ ಫುಟ್ ವಾಲ್ವ್ ಇದೆ. ಈ ಫುಟ್ ವಾಲ್ವು ನಾವು ಒಂದಷ್ಟು ಮೋಟ್ರ್ ಇಟ್ಕೊಂಡಿದ್ದೀವಿ, ಇಲ್ಲಿ ಆನ್ ಮಾಡಿ ಹೋಗಿ ಶುರು ಮಾಡಿದ್ರೆ ನಿಮಗೆ ಬೋರ ನೀರೇನು ಪಾಸ್ ಆಗುತ್ತೆ ಅದ್ರ ಜೊತೆಗೆ ಹೋಗುತ್ತೆ, ಮಿಕ್ಸ್ ಆಗಿ ಹೋಗ್ಬಿಡುತ್ತೆ. ಇದು ವೆಂಚೂರಿ ಏನು ಮಾಡಿಲ್ಲ, ಜಸ್ಟ್ ಚಿಕ್ಕೊಂದು ಒಂದು ಮೋಟ್ರ್ ಇಟ್ಕೊಂಡು. ಏನಕ್ಕೆ ಅಂದರೆ ವೆಂಚೂರಿಗೆ ಇದಕ್ಕೂ ಡಿಫ್ರೆನ್ಸು, ಒಂದು ಟೈಮು, ಅದರಲ್ಲಿ 1 ಎಕರೆಗೆ 2-3 ಗಂಟೆ ಬೇಕಾಗುತ್ತೆ, ಇದು 15 ನಿಮಿಷಕ್ಕೆ ಆಗುತ್ತೆ. ಒಂದು ಎಕರೆಗೆ ಓಕೆ. ಆಮೇಲೆ HP ಮೋಟರ್ ಇದು ಇಲ್ಲ, ಒಂದು HP ಮೋಟರ್. ಓಕೆ, ಹಾಫ್ HP ಮೋಟರ್ ಇಟ್ಕೊಂಡು ಇದು 25 ಮಿನಿಟ್ಸ್ ಆಗುತ್ತೆ. ಇದು 3000 liters ಕೆಪಾಸಿಟಿ ವಾಟರ್ ಟ್ಯಾಂಕ್, ಜೀವಾಮೃತ ಟ್ಯಾಂಕ್. 3000 liters ಕೆಪಾಸಿಟಿ ಏನಕ್ಕೆ ಅಂತಂದ್ರೆ ನಾವು ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬಹುದು. ಅಲ್ಲಿ 2000 liters ಕೆಪಾಸಿಟಿ ಫೈನಲ್ ಮಾಡ್ತೀವಿ ಪ್ರಾಡಕ್ಟ್, ಇಲ್ಲಿ ಫೈನಲ್ ಬಂದಾಗ ವಿ ಕ್ಯಾನ್ ಆ್ಯಡ್ ವಾಟರ್. ಅವಾಗ ಏನಾಗುತ್ತೆ ಅಂದ್ರೆ ಒಳಗಡೆ ಮಾರ್ಕ್ ಮಾಡ್ಕೊಂಡಿದೀವಿ, ಅದ್ರ ಪ್ರಕಾರ ನಮ್ದು 11 ಬ್ಲಾಕ್ ಇದೆ. ಈಚ್ ಬ್ಲಾಕ್ಗೆ ಚೇಂಜ್ ಮಾಡೋದಕ್ಕೆ ನಮಗೆ 15 ಮಿನಿಟ್ಸ್ ಟೈಮ್ ಇರುತ್ತೆ. ನಾವು ಯಾವುದೇ ಬ್ಲಾಕ್ ಓಡಾಡೋಕ್ಕೆ
ಕಂಫರ್ಟಬಲ್ ಆಗಿ ಓಟ್ ಬರೋದಕ್ಕೆ ಅಷ್ಟು ಟೈಮ್ ಬೇಕು ಸೆವೆನ್ ಟು ಏಟ್ ಮಿನಿಟ್ಸ್ ಓಕೆ ಓಕೆ ಇನ್ನೂ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಇರಲಿ ಅಂತಂದ್ಬಿಟ್ಟು ನಾನು ಮಾಡಿದ್ದೆ ಇದು ಬ್ಯಾಕ್ ವಾಶು ಇಲ್ಲಿ ತೊಟ್ಟಿ ಇದು ಒಂದು ಇಂಚ್ ಹೈಟಲ್ಲಿದೆ ಒಂದು ಇಂಚ್ ಡೌನಲ್ಲಿದೆ ಇಲ್ಲಿ ನಾವು ಆರು ತಿಂಗಳಿಗೆ ಒಂದ್ಸಲ ಈ ಅಲ್ಲೊಂದು ಎಕ್ಸಿಟ್ ಕೊಟ್ಕೊಂಡಿದ್ದೀವಿ ಅದನ್ನ ಇಲ್ಲಿ ಕನೆಕ್ಟ್ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿಂದ ಓಕೆ ಇಲ್ಲಿಂದ ನೀರು ಜೋರಾಗಿ ಹೋಗಿ ಕಸ ಎಲ್ಲ ಆಚೆ ಬಂದ್ಬಿಡುತ್ತೆ ಇಲ್ಲಿ ಇದು ಹೈಟ್ ಜಾಸ್ತಿ ಇದೆ ಗಮನಿಸ್ಬೇಕು ಇಲ್ಲಿ ಇದು ಹೈಟ್ ಜಾಸ್ತಿ ಇದೆ ಇಲ್ಲಿ ಹೈಟ್ ಕಡಿಮೆ ಇದೆ ಅಲ್ವಾ ಹೌದು ಇದು ಎರಡು ಇಂಚದು ಇದೆ ಎರಡು ಇಂಚ್ ಹಾ ಅಲ್ಲ ಇದು ಮೇಲ್ಗಡೆ ಮೇಲೆ ಹೈಟ್ ಜಾಸ್ತಿ ಇದೆ ಹೈಟ್ ಜಾಸ್ತಿ ಇದೆ ಜೊತೆಗೆ ಎಕ್ಸಿಟ್ ಯಾವತ್ತೂ ಸ್ವಲ್ಪ ಜಾಸ್ತಿ ಎಕ್ಸಿಟ್ ಪೈಪ್ ಸೈಜ್ ದೊಡ್ಡದಾಗಿದೆ ಹೌದು ಇಲ್ಲಿಂದ ಪ್ರೆಷರ್ ಆಗಿ ನೀರು ಒಳಗಡೆ ಹೋಗಿ ಕ್ಲೀನ್ ಎಲ್ಲ ಮಾಡ್ಕೊಂಡು ಮತ್ತೆ ವಾಪಸ್ ಹಿಂದ್ಗಡೆ ಬರುತ್ತೆ ರೈತರು ನಾವು ಕ್ಲೀನ್ ಮಾಡ್ಕೋಬಹುದು ಈಸಿ ಅಂತ ಮಾಡೋದಿಲ್ಲ ಅದು ಕಷ್ಟ ಇದಂದ್ರೆ ಈಸಿ ನೀವು ಒಂದು ವಾಲ್ ಪೈಪ್ ಸಿಕ್ಕಿದ್ರೆ ಆಟೋ ವಾಶ್ ತರ ವರ್ಕ್ ಆಗುತ್ತೆ ವೆರಿ ನೈಸ್ ಇದು ವೆರಿ ನೈಸ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಎಷ್ಟು ಖರ್ಚು ಆಗ್ಬೋದು ಸಾಮಾನ್ಯ ರೈತರಿಗೆ ಮಾಡಬೇಕು ಅಂತ ಇದೆಲ್ಲನೂ ನಮಗೆ 1.18 lakhs 1,18,000 ಆಗಿದೆ ಓಕೆ ಬಟ್ ಎಲ್ಲರೂ ಈ ಥರನೇ ಮಾಡಬೇಕು ಅಂತ ಏನಿಲ್ಲ ಹೌದು ಹೌದು ಐ ಥಿಂಕ್ ನಿಮ್ಗೆ ಒಂದು 40% ಸೇವ್ ಮಾಡ್ಬೋದು ನಾವೇನಂತಂದ್ರೆ ಇದೊಂದು 100 years ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಸ್ಟೈನ್ಲೆಸ್ ಸ್ಟೀಲ್ ಮೆಷ್ ಯೂಸ್ ಮಾಡಿದೀವಿ ಹೌದು ಇದಕ್ಕೂ ನಾನು ಎಲ್ಲ ಮೆಷ್ ಯೂಸ್ ಮಾಡಿದ್ರೆ 20% ಅಲ್ಲಿ ಆಗುತ್ತೆ ಕೆಲಸ ಈ ಮೆಷ್ ಇದು ಸ್ಟೈನ್ಲೆಸ್ ಸ್ಟೀಲು ಸ್ಟೈನ್ಲೆಸ್ ಸ್ಟೀಲು ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅದೇ ಯೂಸ್ ಮಾಡಬೇಕು ಅಂತೇನಿಲ್ಲ ಆಮೇಲೆ ಕೆಲವೊಂದಕ್ಕೆ ನಾವು ಸ್ಟೈನ್ಲೆಸ್ ಸ್ಟೀಲ್ ಆಡ್ಸೋ ಅದೆಲ್ಲ ಯೂಸ್ ಮಾಡ್ಕೊಂಡಿದ್ವಿ ಈ ಚಪ್ರ ಅದೆಲ್ಲ ನಾವು ಐರನ್ ಮಾಡಿರೋದು ಅದನ್ನ ಮರದಲ್ಲೂ ಮಾಡ್ಕೋಬಹುದು ಆಮೇಲೆ ತೊಟ್ಟಿಗಳು ಅಷ್ಟೇ ಸಿಮೆಂಟ್ ತೊಟ್ಟಿಗೆ ಬದಲು ಪ್ಲಾಸ್ಟಿಕ್ ಡ್ರಮ್ಗಳು ಇಟ್ಕೊಂಡು ಮಾಡಬಹುದು ಏನ್ ಬೇಕಾದ್ರೂ ಮಾಡಬಹುದು ಕಾಸ್ಟ್ ಕಟಿಂಗ್ಸ್ ಎಲ್ಲ ಬೇಕಾದ್ರೂ ಮಾಡಬಹುದು 15 liters ಇಟ್ಸಿದೀವಿ ಅದು ಇಡಕ್ಕೆ ಸ್ಟ್ಯಾಂಡ್ ಮಾಡಿದೀವಿ ಅವೆಲ್ಲ ಎಕ್ಸ್ಪೆಂಡಿಚರ್ ಬಟ್ ಅದೆಲ್ಲ ನಿಮ್ ರೈತರಿಗೆ ಏನೇನು ಅನುಕೂಲ ಅದ್ರ ಪ್ರಕಾರ ಮಾಡ್ಕೋದ್ರೆ ಅವ್ರು ಐ ತಿಂಕ್ 50% ರೆಡ್ಯೂಸ್ ದ ಕಾಸ್ಟ್ ವೆರಿ ನೈಸ್ ಒಳ್ಳೆಯದು ಎಫಿಷಿಯನ್ಸಿ ಆಸ್ ವೆಲ್ ಆಸ್ ಡ್ಯೂರಬಿಲಿಟಿ ಎರಡು ಗಮನದಲ್ಲಿ ಇಟ್ಕೊಂಡು ಮಾಡಿರೋಂಥದ್ದು ಈಸಿ ಮೈಂಟೆನೆನ್ಸ್ ಓಕೆ ಎಷ್ಟೊಂದು ಜನಕ್ಕೆ ಅದನ್ನು ಕ್ಲೀನ್ ಮಾಡೋದು ಅದೆಲ್ಲ ದೊಡ್ಡ ಕಷ್ಟ ಇದು ನಾವು ಮೆಷ್ಗಳು ಫಿಲ್ಟರ್ ಮೆಷ್ಗಳು ಇಲ್ಲಿ 6-stage ಫಿಲ್ಟರ್ ಅಳವಡಿಸ್ಕೊಂಡಿದೀವಲ್ಲ ದಟ್ ಈಸ್ ಕೈಂಡ್ ಆಫ್ ಒನ್ ಆಫ್ ದ ನ್ಯೂ ವೆಂಚರ್ ಅಂತ ಹೇಳ್ಬೋದು ಈ ಸಿಸ್ಟಮ್ ಅಲ್ಲಿ ಜೀವಾಮೃತ ಕುಳ್ಳೆಗೌಡರು ಮಾಡಿರುವಂತದ್ದು ಕುಳ್ಳೆಗೌಡರು ಮಾಡಲ್ಲ ಅಂತ ಹೇಳ್ತೀವಿ ಹೌದು ಕುಳ್ಳೆಗೌಡರು ಮಾಡಲ್ಲ ಜೀವಾಮೃತ ಫಿಲ್ಟರ್ ಅಂತ ಜೀವಾಮೃತ ಪ್ಲಾಂಟ್ ಅವ್ರದೇ ಫಿಲ್ಟರ್ ಮೇಡಮ್ ಮಾತ್ರ ಮೆಥಡ್ ಅವ್ರದೇ ಅದೇ ಇವಾಗ ನೋಡಿ ತುಂಬ ಸುಲಭ ಆಗಿಂದ ಬಂದು ನೀರು ಇಲ್ಲಿ ಮೋಟರ್ ಇದೆ ಆ ಮೋಟರ್ ಮುಖಾಂತರ ಯಾವಾಗ ನಾವು ಬೋರ್ವೆಲ್ ಆನ್ ಮಾಡಿರ್ತೀವಿ ಆ ಬೋರ್ವೆಲ್ ಇದರಲ್ಲಿ ನೀರಾಗಿ ನೀರು ಹೋಗ್ಬಿಡುತ್ತೆ ಅದಕ್ಕೆ ಅಲ್ಲ ಅಷ್ಟೈತು ಸ್ಕ್ರೀನ್ ಫಿಲ್ಟರ್ ಸ್ಕ್ರೀನ್ ಫಿಲ್ಟರ್ ಒಂದಿದೆ ಓಕೆ ಇನ್ನೊಂದು ಸ್ಕ್ರೀನ್ ಫಿಲ್ಟರ್ ಇದೆ ಇದು ನಾರ್ಮಲ್ ನಾರ್ಮಲ್ ವಾಟರ್ ಫಿಲ್ಟರ್ ಆಗುತ್ತೆ ಜೊತೆಗೆ ಜೀವಾಮೃತ ಕೊಟ್ಟಾಗ ಜೀವಾಮೃತದ್ದು ಫಿಲ್ಟರ್ ಆಗುತ್ತೆ ಅಲ್ಲಿ ಈ ಸಿಸ್ಟಮ್ ಏನಂದ್ರೆ ಮಳೆಗಾಲದಲ್ಲಿ ಮಳೆ ಹೊಯ್ತಾ ಇರುತ್ತೆ ನಾವು ವೆಂಚೂರಿಯಲ್ಲಿ ಕೊಟ್ಟ ಜಾಸ್ತಿ ಟೈಮಲ್ಲಿ ಹೌದು ಕೊಡಬೇಕಾಗುತ್ತೆ ಮಳೆನೂ ಬರ್ತಾ ಇರುತ್ತೆ ಎಕ್ಸಸ್ ನೀರು ಆಗ್ಬಿಡುತ್ತೆ ಅದಕ್ಕೆ ಅವಾಗ ನಿಮ್ಗೆ ಬರೀ ಇದನ್ನು ಕೊಡ್ಕೊಳ್ಳೋಕ್ಕೆ ಒಂದು 1.5 ಗಂಟೆಯಲ್ಲಿ 1 ಎಕರೆ ನೀರು ಜೀವಾಮೃತ ಕೊಟ್ಕೋಬಹುದು ಹೌದು ಆಗ ಬೋರ್ವೆಲ್ ವಾಟರ್ ಕಡಿಮೆ ಆಗುತ್ತೆ ಜೀವಾಮೃತ ಜಾಸ್ತಿ ಹೋಗ್ಬಿಡುತ್ತೆ ನಮಗೆ ಬೇಗ ಆಗ್ಬಿಡುತ್ತೆ ಹಾಂ 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 ವೆಂಚೂರಿಕಿಂತ ಇದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ವೆರಿ ನೈಸ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಶೋರ್